ಅಲ್ಲಿಂದ ಪ್ರೇರೇಪಿತರಾಗಿರೋರು, ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು, ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್. ಸೊ ನನ್ನನ್ನು ಬೆಳೆಸ್ತಕ್ಕಂಥದ್ದನ್ನ ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದೆ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆ ಮುಖಾಂತರವಾಗಿ ಹೋಗ್ತೀನಿ. ನಾಳೆ ದಿನ ಎಸ್ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಸಿನಿಮಾ ಮಾಡ್ತಾ ಇದ್ದೀನಿ, ಫ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಕಬ್ಜ 4,000 ಥಿಯೇಟರ್ ರಿಲೀಸ್ ಮಾಡ್ತೀನಿ, ತುಂಬಾ ಸರ್. ಯಾರೂ ಓಪನ್ ಆಗಿ ಹೇಳಲ್ಲ, ಮೊನ್ನೆ ಒಂದು ವೇದಿಕೆ ನಾನು ಓಪನ್ ಆಗಿ ಹೇಳಿದ್ರೆ ನಾನೇನು ಕಳ್ಕೊಂಡೆ, ಏನು ಪಡ್ಕೊಂಡೆ ಅಂತ ಅವ್ರಿಗೂ ಗೊತ್ತಿದೆ. ಸೊ ಅಂತ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕಿದೆ. ಅದಕ್ಕೆ ಹಂಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಎಲ್ಲ ಕೊಡ್ತಿದ್ದಾರೆ. ಅದೆಲ್ಲದಕ್ಕೂ ಮೇಲೆ ನೀವು, ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ, ನಾನು ಯಾವಾಗಲೂ ಹೇಳೋ ಮಾತು, ನನ್ನ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರು, ಮತ್ತು ನನ್ನ ಸಿನಿಮಾಗಳಲ್ಲಿ ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು, ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಎಲ್ಲರೂ ನನ್ನ ಆಭಾರಿಯಾಗಿದ್ದೀನಿ. ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ. ನೀವೆಲ್ಲರೂ ಪ್ರೀತಿಯಿಂದ ಹಾರಿಸಿ ಆಶೀರ್ವಾದ ಮಾಡಿ, ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ. 5 ಸಿನಿಮಾ ಬೇರೆ ಬೇರೆ ಜನರಲ್ಲಿ 10 ತಿಂಗಳು ಕೂತ್ಕೊಂಡು, ಇನ್ನು ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಅಂದರೆ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ನಾವು ತಪ್ಪು ಮಾಡ್ತೀವಿ, ಚಿಕ್ಕ ಚಿಕ್ಕದು ಏನೋ ಕೊಡ್ತೀವಿ, ಅವೆಲ್ಲ ತಿದ್ಕೋಬೇಕಲ್ವ. ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ, ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ. ಈ 10 ತಿಂಗಳು 5 ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ. 5 ಸಬ್ಜೆಕ್ಟ್ ಇನ್ನೇ ಶುರುವಾಗುತ್ತೆ. ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು. ಚಂದ್ರಬಾಬು 5 ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ, ಯಾವುದು ಶುರುವಾಗುತ್ತೆ ಅಂತ ಎಲ್ಲರಿಗೂ ಒಂದು ಕುತೂಹಲ ಇದೆ. 5 ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ. ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ, ಹಾಗೆ ನನ್ನ ಬ್ಯಾನರ್ RC ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ, ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ಫಾದರ್ನ ಶುರು ಮಾಡ್ತಾ ಇದ್ದೀನಿ. ಶೂಟಿಂಗಿಗೆ ಇದೇ 27 ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ. ಡಾರ್ಲಿ ಕೃಷ್ಣ ಹೀರೋ, ಬೇರೆ ಎಲ್ಲ ರಾಜ್ಯದ ಸ್ಟಾರ್ ಇರ್ತಾರೆ. ಯಾಕೆಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಇಂಡಿಯಾ ಸಿನಿಮಾನೇ ಮಾಡ್ತೀನಿ. ಚಿಕ್ಕ ಚಿಕ್ಕ ನಾವು ಸಿನಿಮಾ ಯಾಕಂದರೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು, ಚಿಕ್ಕದು ದೊಡ್ಡದು ಅಂತಲ್ಲ, ಕಂಟೆಂಟ್ ನೋಡಿ. ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈ ಸರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ. ಕೃಷ್ಣ ಮತ್ತು ಪ್ರಕಾಶ್ ರೈ ಸರ್ ಇದು ಕಾಂಬಿನೇಷನ್ ಇದು.